ಆನೆ ಹಾಗೆ ಆನೆ ಮರಿ ಹಾಗೆ ಮೆಲ್ಲ ಬಂದು ಒಳಗೆ ಸೇರ್ಕೊಂಡ. ಕೃಷ್ಣ ಕೃಷ್ಣ ಹೇಳ್ದ, ಅಮ್ಮ ತಪ್ಪಾಯ್ತಮ್ಮ, ಇನ್ನೊಂದ್ಸಲ ನಾನು ಹೇಳ್ದಂಗೆ ಮಾಡ್ತೀನಮ್ಮ, ನಾ ಏನು ಮಾಡಲ್ಲ, ನೀ ಹೇಳ್ದೆ ಬಟ್ಟೆ ಹಾಕೋತೀನಿ, ನೀ ಹೇಳ್ದಂಗೆ ಹಾಲು ಕುಡಿತೀನಿ, ಮಮ್ಮು ತಿಂತೀನಿ, ಎಲ್ಲ ಮಾಡ್ತೀನಿ ಅಂತ ಕೃಷ್ಣ ಹೇಳ್ತಾನೆ. ಪುರಂದರದಾಸರು ಮಗುವಾಗಿ ಮಗುವೇ ಕೃಷ್ಣನಾಗಿ ಹೇಳ್ತಾರೆ. ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡುವಂತಹ ಗುಣ ಪುರಂದರದಾಸರಿಗೆ ಹೇಗಿತ್ತು ಅನ್ನೋದಕ್ಕೆ ಅವರ ಈ ಒಂದು ಗೀತೆ, ಈ ಒಂದು ಪದ ಸಾಕ್ಷಿಯಾಗುತ್ತೆ. ಪುಟ್ಟ ಮಗುವಿನ ಹಾಗೆ ಹೇಳ್ತಾರೆ, ಜನಪದ ಸಾಹಿತ್ಯವನ್ನು ಹೇಗೆ ಅರ್ಗಿಸ್ಕೊಂಡಿದ್ರು, ಆ ಶೈಲಿಯನ್ನು, ಆ ನುಡಿಗಟ್ಟನ್ನು ಹೇಗೆ ಅರ್ಗಿಸ್ಕೊಂಡಿದ್ರು ಪುರಂದರದಾಸು ಅನ್ನೋದಕ್ಕೆ, ಅಂಗೀತೊಟ್ಟೇನೇ ಗೋಪಿ ಸಿಂಗಾರವಾದನೆ ಇನ್ನಂತಹ ಇದು ಈ ಒಂದು ಪದ ಕೇಳಿ. ಅಂಗಿ ತೊಟ್ಟೇನೆ ಗೋಪಿ ಶೃಂಗಾರವಾದೇನೆ, ಅಂಗಿ ತೊಟ್ಟೇನೆ ಗೋಪಿ ಶೃಂಗಾರವಾದೇನೆ, ಶೃಂಗಾರವಾದ.